ಜನ ಮರಳೋ ಜಾತ್ರೆ ಮರಳೋ ಅನ್ನುವಂತ ಸ್ಟೋರಿ ಇದು ಈ ಸ್ಟೋರಿಯನ್ನ ನೋಡ್ತಿದ್ರೆ ನೀವು ನಗ್ತಿರಾ ಅಥವಾ ಏನು ಮಾಡ್ತಿರಾ ಗೊತ್ತಿಲ್ಲ ಒಟ್ಟಿನಲ್ಲಿ ಈ ವ್ಯಕ್ತಿಗೆ ಮುಟ್ಟಿದ್ರೆ ಯಾವುದೇ ಕಾಯಿಲೆ ಬರೋದಿಲ್ಲ ಜನ ಮರಳೋ ಜಾತ್ರೆ ಮರಳುವಂತ ಪರಿಸ್ಥಿತಿ ಇದು ಈತ ಮುಟ್ಟಿದ್ರೆ ಸಾಕು ಎಂತದ್ದೇ ಕಾಯಿಲೆ ಇದ್ದರೂ ಕೂಡ ಅದು ಗುಣಮುಖ ಆಗತಂತ ಯಾವ ಹಾಸ್ಪಿಟಲ್ ಬೇಡ ಯಾವ ಚಿಕಿತ್ಸೆಯೂ ಕೂಡ ಬೇಡ ಅಂತ ಹೇಳಿ ಜನ ಹೇಳ್ತಾ ಇದ್ದಾರೆ ಈ ಚೆಡ್ಡಿ ಸ್ವಾಮಿ ಸ್ಪರ್ಶ ಮಾಡಿದ್ರೆ ಕಾಯಿಲೆಗಳೆಲ್ಲವೂ ಕೂಡ ಮಂಗಮಯ ಆಗುತ್ತೆ ವಿಜಯನಗರ ಧರ್ಮಸಾಗರ ಗ್ರಾಮದಲ್ಲಿ ಈ ಚೆಡ್ಡಿ ಬಾಬಂದು ಹವ ಅಂತ ಜೋರಾಗಿದೆ ಶಿಕ್ಷಣದ ಕೊರತೆಯೋ ಅಥವಾ ಮೌಢ್ಯದ ಪರಮಾವಧಿಯೋ ಅನ್ನುವಂತ ಪ್ರಶ್ನೆ ಈಗ ಜನ ಮರಳೋ ಜಾತ್ರೆ ಮರಳೋ ಅನ್ನುವಂತ ಪ್ರಶ್ನೆ ಈಗ ನೋಡಿ ಎಲ್ಲಿಯ ತನಕ ಜನ ನಂಬತಾರಲ್ಲ ಏನು ಹೇಳಬೇಕು ಅಂತ ಹೇಳಿ ಮೈಕೈ ನೋವು ಸೊಂಟ ನೋವಿಗೆ ಬಾಬನ ಸ್ಪರ್ಶ ಸಾಕಂತ ಈ ಬಾಬಾ ಹೇಳಿದಂಗೆ ನೆಲದಲ್ಲಿ ಉರುಳಿದ್ರೆ ಕಾಯಿಲೆ ಎಲ್ಲವೂ ಕೂಡ ವಾಸಿ ಆಗತಂತೆ ಚೆಡ್ಡಿ ಬಾಬಾ ಹೇಳಿದಂಗೆ ತಾಳ ಹಾಕ್ತಿದ್ದಾರೆ ಅಲ್ಲಿರುವಂತ ಗ್ರಾಮದ ಜನರು ಕೈಯಲ್ಲಿ ಮೊಬೈಲ್ ಹಿಡಿದು ಆಶೀರ್ವಾದವನ್ನ ಜನ ಮಾಡ್ತಾ ಇದ್ದಾರೆ ಆಶೀರ್ವಾದವನ್ನ ಪಡಿತಾ ಇದ್ದಾರೆ ಬಾಬಾ ಭಕ್ತರನ್ನ ಕಂಡು ಗ್ರಾಮದ ಜನ ಸಹಜವಾಗಿ ನಗ್ತಾರೆ ಕೆಲವೊಂದಿಷ್ಟು ಜನ ನಗ್ತಿದ್ದಾರೆ ಅದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಚೆಡ್ಡಿ ಬಾಬಾ ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಎಂಬ ಗ್ರಾಮದಲ್ಲಿ ಒಬ್ಬ ವ್ಯಕ್ತಿ ಓಡಾಡ್ತಾ ಇದ್ದಾರೆ ಅವರು ಈ ಭಾಗದಲ್ಲಿ ಚೆಡ್ಡಿ ಸ್ವಾಮಿ ಅಂತ ಕರೀತಾ ಇದ್ದಾರೆ ಜನ ಇವರು ಮುಟ್ಟೋದ್ರಿಂದ ಪಡಿಯೋದ್ರಿಂದ ಜನಗಳನ್ನು ಓಡಾಡಿಸೋದ್ರಿಂದ ಕೆಲವು ಕಾಯಿಲೆಗಳು ವಾಸಿ ಆಗ್ತವೆ ಅಂತೇಳಿ ಜನ ಇವರಿಂದ ಓಡಾಡ್ತಾ ಇರ್ತಾರೆ ಇದು ಒಂದರ ಜನ ಮೌಢ್ಯಕ್ಕೆ ಒಳಗಾಗಿ ಜನ ಅವರಿಂದ ಓಡಾಡತಕ್ಕಂತ ಸಂಗತಿಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿವೆ ಇದು ಎಷ್ಟು ಮಟ್ಟಿಗೆ ವಾಸಿ ಆಗ್ತವೋ ಏನೋ ಅನ್ನೋದು ಗೊತ್ತಾಗ್ತಾ ಇಲ್ಲ ಬಟ್ ಜನ ಏನಂದ್ರೆ ಈಗ ಈ ಮೌಢ್ಯಕ್ಕೆ ಒಳಗಾಗಿ ಇವರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಓಡಾಡತಕ್ಕಂಥದ್ದು ಸಾಮಾನ್ಯವಾಗಿದೆ ಈಗ ಮೈ ಕೈ ನೋವು ಕೈಕಾಲು ನೋವು ಬೆನ್ನು ಈ ರೀತಿ ಇದ್ದಾಗ ಜನ ಏನೋ ವಾಸಿ ಆಗುತ್ತೆ ಅಂತೇಳಿ ಇವರಿಂದ ಓಡಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಜನ ಈ ರೀತಿ ಮೌಢ್ಯಕ್ಕೆ ಒಳಗಾಗದೆ ಪ್ರಜ್ಞಾವಂತರಾಗಿ ತಮಗೆ ಬಂದಿರತಕ್ಕಂಥ ಕಾಯಿಲೆಗಳನ್ನು ವೈದ್ಯರತ್ತ ತೋರಿಸ್ಕೊಳ್ಬೇಕು ಪ್ರಜ್ಞಾವಂತರ ಆಗಬೇಕು ಅನ್ನೋದು ನಮ್ಮ ಕಳಕಳಿಯಾಗಿದೆ ನೋಡಿ ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಈ ಚೆಡ್ಡಿ ಬಾಬನನ್ನು ನಂಬಿ ಜನ ಯಾವ ರೀತಿಯಾಗಿ ಮರಳಾಗ್ತಿದ್ದಾರೆ ಅಂಥೇಳಿ ನಾವು ಇಂಥವ್ರಿಗೆ ಏನು ಹೇಳಬೇಕು ಅಂಥೇಳಿ ಜನರು ಸ್ವಲ್ಪ ಅರ್ಥವನ್ನು ಮಾಡ್ಕೊಳ್ಬೇಕು ಇಲ್ಲಿ ಪ್ರಮುಖವಾಗಿ ಇಲ್ಲಿ ಶಿಕ್ಷಣದ ಕೊರತೆ ಇದೆಯಾ ಅಥವಾ ಈ ಮೌಢ್ಯ ಇದೆಯಲ್ಲ ಅದಕ್ಕೆ ಮರಳಾಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಏನು ಹೇಳಬೇಕು ಅಂತೇಳಿ ಇಂಥವ್ರು ಅಂದರೆ ಇದು ವಂಶ ಪರಂಪರೆನಾ ಹೆಂಗೆ ಅಂತ ಇದು ಶಿಕ್ಷಣದ ಕೊರತೆ ಅಲ್ಲದೆ ಮತ್ತೇನೂ ಅಲ್ಲ ಯಾಕಂತ ಹೇಳಿದ್ರೆ ಈ ವ್ಯಕ್ತಿ ಮೂಲತಃ ನಮ್ಮ ಸಿಎಂ ಸಿದ್ದರಾಮಯ್ಯ ಏನಿದ್ದಾರೆ ನಮ್ಮ ಸಿಎಂ ಅವರ ಸ್ವಕ್ಷೇತ್ರದವರು ಇವರು
ಮೈಸೂರು ಜಿಲ್ಲೆ ವರ್ಣಾ ಕ್ಷೇತ್ರದ ಚಿಕ್ಕೇನಹಳ್ಳಿಯ ಮೂಲದ ಈ ಒಂದು ರುದ್ರ ಏನಿದ್ದಾರೆ ಅವರು ನನಗೆ ನಾನು ಬಾಬಾ ನಿಮ್ಮೆಲ್ಲ ಕಾಯಿಲೆಗಳನ್ನು ಗುಣಪಡಿಸ್ತೇನೆ ನಾನು ಮುಟ್ಟಿದ್ರೆ ಸಾಕು ಎಲ್ಲ ಕಾಯಿಲೆಗಳು ಗುಣವಾಗ್ತವೆ ಅಂತ ಹೇಳ್ಬಿಟ್ಟು ಮಾನಸಿಕ ಅಸ್ವಸ್ಥನಂತೆ ಓಡಾಡ್ತಾ ಇದ್ದಾನೆ ಈತ ಬರೀ ವಿಜಯನಗರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಹಾವೇರಿ ಜಿಲ್ಲೆಯ ಗುತ್ತಲಾದಲ್ಲೂ ಕೂಡ ಒಂದಿಷ್ಟು ಈ ತರದಾದಂತಹ ಏನು ಪ್ರಕ್ರಿಯೆಗಳಿಗೆ ಈತ ಕೈ ಹಾಕಿದ್ದ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಈತನಿಗೆ ವಾರ್ನಿಂಗ್ ಮಾಡಿಬಿಟ್ಟು ಕಳಿಸಿದ್ರು ಈಗ ಮತ್ತದೇ ಈ ವಿಜಯನಗರ ಜಿಲ್ಲೆಯಲ್ಲಿ ಕಾಣಿಸ್ಕೊಂಡಿದ್ದಾನೆ ಅದರಲ್ಲೂ ಮುಖ್ಯವಾಗಿ ಹೊಸಪೇಟೆ ತಾಲೂಕಿನ ಧರ್ಮಸಾಗರ ಗ್ರಾಮದಲ್ಲಿ ಈತ ಓಡಾಡ್ತಾ ಇದ್ದಾನೆ ಈತನ ಹಿಂದೆ ಮಂಗರಂತೆ ಜನಗಳು ಓಡಾಡ್ತಾ ಇದ್ದಾರೆ ನೋಡಬಹುದು ದೃಶ್ಯಗಳಲ್ಲಿ ಆತ ಮುಟ್ಟಿದ್ರೆ ಸಾಕು ಕಾಯಿಲೆಗಳು ಗುಣವಾಗ್ತವೆ ಅನ್ನುವಂಥದ್ದು ಕೂಡ ಜನಗಳು ಮರಳಾಗ್ತಾ ಇದ್ದಾರೆ ಅದು ಮಾನಸಿಕ ಅಸ್ವಸ್ಥ ಅಲ್ಲದೆ ಮತ್ತೇನು ಅಲ್ಲ ಇನ್ನೊಂದ್ ಕಡೆ ಪ್ರಜ್ಞಾವಂತರು ಹೇಳ್ತಾ ಇದ್ದಾರೆ ಈ ತರನಾದಂತ ವ್ಯಕ್ತಿ ಈ ತರ ಮಾಡ್ಕೊಂತ ಹೋಗ್ತಾ ಇದ್ರೆ ಜನಗಳಿಗೆ ಮೌಢ್ಯ ಬಿತ್ತಿದಂಗಾಗುತ್ತೆ ಆದ್ದರಿಂದ ಈತನನ್ನ ಪೊಲೀಸರಿಗೆ ಹಿಡ್ಕೊಡ್ಬೇಕು ಅಲ್ಲಿಂದ ಆತನನ್ನ ಪಲಾಯನ ಮಾಡಿಸ್ಬೇಕು ಅನ್ನುವಂಥದ್ದು ಒತ್ತಡ ಕೂಡ ಕೇಳಿ ಬರ್ತಾ ಇದಾವೆ ಹಾಗಾಗಿ ಈ ಕಾಯಿಲೆಗಳು ಬರೀ ಈತ ಮುಟ್ಟಿದ್ರೆ ಕಾಯಿಲೆಗಳು ಗುಣವಾಗೋದಾದ್ರೆ ಆಸ್ಪತ್ರೆಗಳು ಯಾಕೆ ಬೇಕು ಅನ್ನುವಂಥದ್ದು ಕೂಡ ಜನಗಳ ಮಾತಾಗಿರ್ತಕ್ಕಂಥದ್ದು ಹಾಗಾಗಿ ಈತನ ಮೋಡಿಗೆ ಜನಗಳು ಕೂಡ ಮರಳಾಗ್ತಾ ಇದ್ದಾರೆ ಕಂಡು ಕಂಡಲ್ಲಿ ಉರುಳು ಸೇವೆ ಮಾಡಿಸ್ತಾ ಇದ್ದಾನೆ ಹೆಣ್ಣು ಮಕ್ಕಳು ಕೈ ಹಿಡಿದು ಎಳಿತಾ ಇದ್ದಾನೆ ನೋಡಬಹುದು ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇದ್ರಿ ಆತ ಆ ವ್ಯಕ್ತಿಯನ್ನ ಅಂಗಿಯನ್ನ ಹಿಡಿದು ಎಳಿತಾ ಇದ್ದಾನೆ ಆತನನ್ನ ಉರುಳಿಸ್ತಾ ಇದ್ದಾನೆ ನೆಲದಲ್ಲಿ ಹಾಗಾಗಿ ಈ ತರನಾದಂತ ಅಸ್ವಸ್ಥ ಮಾನಸಿಕ ಅಸ್ವಸ್ಥನಂತೆ ವರ್ತಿಸ್ತಾ ಇದ್ರು ಕೂಡ ಜನ ಮಾತ್ರ ಈತನ ಏನು ಈತ ಮಾಡ್ತಾ ಇರ್ತಕ್ಕಂತ ಇಂದ ಮೋಡಿಗೆ ಮರಳಾಗ್ತಾ ಇದ್ದಾರೆ ಒಂದ್ ಕಡೆ ಜನ ಕೂಡ ನಗ್ತಾ ಇದ್ದಾರೆ ಇನ್ನೂ ಕೂಡ ಈ ತರನಾದಂತ ಜನಗಳು ನಮ್ಮಲ್ಲಿ ಇದಾರ ಅನ್ನುವಂಥದ್ದು ಒಟ್ಟಾರೆಯಾಗಿ ಈ ತರನಾದಂತದಕ್ಕೆ ಈ ವ್ಯಕ್ತಿಗೆ ಸಪೋರ್ಟ್ ಮಾಡ್ದೇನೆ ಈತನನ್ನ ಊರಿಂದ ಹೊರ ಹಾಕಬೇಕು ಅಲ್ದೇನೆ ಈ ಮೌಢ್ಯವನ್ನ ಬಿತ್ತನೆ ಮಾಡ್ತಕ್ಕಂಥವ್ರು ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅನ್ನುವಂಥದ್ದೇ ಈ ಜನಗಳ ಮಾತಾಗಿರ್ತಕ್ಕಂಥದ್ದು ಹೇಮಕುಮಾರ್. ಮಂಜುನಾಥ್, ಈಗ ಗುಣಮುಖರಾಗ್ತಿದಾರ ರೋಗಿಗಳು, ಏನಾದ್ರೂ ಸಮಸ್ಯೆ ಇದ್ರೆ ಅವ್ರ ಜೊತೆ ಹೋಗುವಾಗ ಗುಣಮುಖರಾಗ್ತಿದಾರೆ, ಏನ್ ಹೇಳ್ತಿದ್ದಾರೆ ಜನ, ಮತ್ತೆ ಎಷ್ಟು ವರ್ಷದಿಂದ ಹಿಂಗ್ ನಡೀತಾ ಇದೆ ಇದು? ಹೇಮಕುಮಾರ್, ಯಾರು ಕೂಡ ಗುಣಮುಖರಾಗಿಲ್ಲ, ಇದೊಂದು ಮಾನಸಿಕ ಕಾಯಿಲೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮುಟ್ಟಿದ ತಕ್ಷಣ ಗುಣ ಆಗೋದಾದ್ರೆ ಆಸ್ಪತ್ರೆಗಳು ಯಾಕಬೇಕು ಅನ್ನುವಂಥದ್ದಷ್ಟೇ, ಏನಿಲ್ಲ, ಯಾರು ಕೂಡ ಗುಣಮುಖರಾಗ್ತಾ ಇಲ್ಲ. ಆದ್ರೆ ಜನಗಳು ಮಾತ್ರ ಒಂಥರ ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ, ನನಗೆ ಮುಟ್ಟಿದ ತಕ್ಷಣ ಈ ತರ ಆಯ್ತು, ಅನುಭವ ಆಯ್ತು ಅಂತ ಹೇಳ್ತಾರೆ. ತದನಂತರದಲ್ಲೇ ಕಾಯಿಲೆಗಳು, ಕಿವುಡ್ತನ ಆಗಿದ್ರು, ಕಣ್ಣು ಕುರುಡಾಗಿರ್ತಕ್ಕಂಥದ್ದು, ಮೈಕೈ ನೋವು ಹಾಗೆ ಇರತಕ್ಕಂಥದ್ದು ಹಾಗೇನೆ ಇದೆ. ಆದ್ರೆ ಆ ತರನಾದಂಥದ್ದು ಅಂದ್ರೆ ಇದೊಂಥರ ಸೈಕಾಲಜಿಕಲ್ ಫ್ಯಾಕ್ಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ಈ ತರನಾದ ಈತ ಮಾಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ರೆ ಮುಟ್ಟಿದ್ರೆ ಸಾಕು ಈ ತರ ಗುಣ ಆಗ್ತದೆ, ಆ ತರನಾದಂತ ಮಾತುಗಳಿಗೆ ಜನ ಮರಳಾಗ್ತಾ ಇದ್ದಾರೆ. ಆತನ ಹಿಂದೆ ಸುತ್ತಾಡ್ತಾ ಇದ್ದಾರೆ, ನೋಡ್ಬೋದು ಅಲ್ಲಿ ಒಬ್ಬ ವಯೋವೃದ್ಧ ಕೂಡ ಕೈ ಮುಗಿದು ನಿಂತ್ಕೊಂಡಿದ್ದಾಳೆ, ಒಬ್ಬ ವ್ಯಕ್ತಿ ಕೂಡ ಅಲ್ಲಿ ಉರುಳು ಸೇವೆ ಮಾಡ್ತಾ ಇದ್ರು, ಸುಮ್ಮನೆ ಕೈ ಮುಕ್ಕೊಂಡು ಉರುಳು ಸೇವೆ ಮಾಡ್ತಾನೆ ಇದ್ದಾನೆ. ಹಾಗಾಗಿ ಇದ್ಯಾವುದಕ್ಕೂ ಕೂಡ ಈತನ ಮುಟ್ಟಿದ್ರೆ ಸಾಕು ಇದ್ಯಾವುದೂ ಕೂಡ ಗುಣಮುಖ ಆಗೋಲ್ಲ, ಅದೆಲ್ಲರಿಗೂ ಗೊತ್ತಿರುವಂತ ವಿಚಾರನೆ. ಈ ಮೋಡ್ಡೆ ಬಿತ್ತಬಾರದು, ಜನಗಳಲ್ಲಿ ಅಜ್ಞಾನವನ್ನ ಪ್ರೋತ್ಸಾಹ ಮಾಡ್ದಂಗಾಗುತ್ತೆ. ಹಾಗಾಗಿ ಈತನಿಗೆ ಪ್ರೋತ್ಸಾಹ ಕೊಡಬಾರ್ದು ಅನ್ನೋದೇ ಪ್ರಜ್ಞಾವಂತರ ಮಾತು. ಹೇಮಕುಮಾರ್, ಮಂಜು, ಈ ಚಡ್ಡಿ ಬಾಬಾ ಕೈಯಲ್ಲಿ ಒಂದು ಫೋನ್ ಇದೆಯಲ್ಲ, ಏನದು ಫೋನ್ ತೋರಿಸ್ಕೊಂಡು ಮಾಡೋದು? ಹೇಮಕುಮಾರ್, ಅದು ಅಲ್ಲಿ ಇರ್ತಕ್ಕಂತ ಯುವಕರೇ, ಒಂದಷ್ಟು ಚೇಷ್ಟೆ ಮಾಡ್ತಕ್ಕಂತ ಯುವಕರೇ ಆತನ ಕೈಲಿ ಕೊಟ್ಟಿರ್ಬೋದು. ನೋಡಿ, ಅದ್ರಲ್ಲಿ ಒಂದು ಸಾಂಗ್ ಕೂಡ ಹಾಡ್ತಾ ಇದೆ, ಆಡಿಸಿ ನೋಡು ಬೆಳಿಸಿ ನೋಡಿ ಉರುಳಿ ಹೋಗೋದು ಅಂತ ಹೇಳಿ. ಹಾಗಾಗಿ ಆತ ಆ ಒಂದು ಸಾಂಗ್ಗೆ ಕುಣಿತಾ ಇದ್ದಾನೆ, ಮಾನಸಿಕ ಅಸ್ವಸ್ಥನಂತೆ ವರ್ತನೆ ಮಾಡ್ತಾ ಇದ್ದಾನೆ, ತದನಂತರದಲ್ಲಿ ಆ ವ್ಯಕ್ತಿಯನ್ನ ಉರುಳಿಸ್ತಾ ಇದ್ದಾನೆ. ಇದೆಲ್ಲ ಸಣ್ಣ ಮಕ್ಕಳಿಗೂ ಕೂಡ ಅರ್ಥವಾಗುವಂತ ಮಾತು. ಏನು ಅಂತ ಹೇಳಿದ್ರೆ, ಈ ಸೈಕಾಲಜಿಕಲ್ ಡಿಸಾರ್ಡರ್ ಅಂತ ಕರಿತೇವೆ, ಮಾನಸಿಕ ಅಸ್ವಸ್ಥತೆ ಅಂತಾನೆ ಕರಿತಾರೆ. ಹಾಗಾಗಿ ಇಂಥವಕ್ಕೆಲ್ಲ ಪ್ರೋತ್ಸಾಹ ಕೊಡಬಾರದು ಅನ್ನೋದೇ ಪ್ರಜ್ಞಾವಂತರ ಮಾತು. ಹೇಮಕುಮಾರ್, ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.